ಭಯೋತ್ಪಾದಕ ಕೃತ್ಯ ಇಲ್ಲಂತೂ ಸಾಮಾನ್ಯ ಹೋಗ್ಬಿಡುತ್ತಿದೆ ಇಷ್ಟೆಲ್ಲ. ಅದರಲ್ಲೂ ಕಾಶ್ಮೀರ ಅಂದ ತಕ್ಷಣ ಮಕ್ಕಳ ಬಂದು ನಿಲ್ಲೋದು ಅಲ್ಲಿಯ ಭಯೋತ್ಪಾದನಾ ಕೆಲಸಗಳು ಅಥವಾ ಭಯೋತ್ಪಾದಕರು. ಇವತ್ತು ನಾವು ಒಂದು ಕಾಲಕ್ಕೆ ಕಾಶ್ಮೀರ ಅಂದರೆ ಸುಂದರವಾದ ಕನವಿ ನೋಡುವಂಥದ್ದು, ಸಂತೋಷ ಪಡುವಂಥದ್ದು, ಭೂಮಿ ಮೇಲೆ ಸ್ವರ್ಗ ಅಂತಿದ್ವಿ. ಆದರೆ ಇವತ್ತದು ನರಕೇನು ಅನ್ನುವಂಥದ್ದು ಅಂತ. ಯಾಕಂದರೆ ಶ್ರೀನಗರದ ಸಮೀಪದಲ್ಲಿ ಬರುತ್ತಿರುವಂಥ ದೋಡಾ ಜಿಲ್ಲೆಯ ಗಂಡೋ ಪ್ರದೇಶದಲ್ಲೇ ಈ ಚಕಮಕಿ ನಡೆದ ಭಯೋತ್ಪಾದಕ ಮತ್ತು ಸೈನಿಕರ ನಡಕ ಅದು ಪೊಲೀಸರ ನಡಕ ಕಾಶ್ಮೀರಿ ಪೊಲೀಸರ ನಡಕ ಚಕಮಕಿ ನಡೆದ ಅನೇಕರ ಗಾಯಗಳಾಗಿದ್ದಾವೆ. ಅದು ಪೊಲೀಸರು ಗಾಯಾಗಿದ್ದಾವೆ, ಸೈನಿಕರು ಗಾಯಗಳಾಗಿದ್ದಾವೆ. ಹೀಗಾಗಿ ಇದೇನಪ್ಪ ಅಂತಂದ್ರೆ ಈ ನಡೆದಂಥ ಒಂದು ಭಯೋತ್ಪಾದನಾ ಒಂದು ನಿಯಂತ್ರಣ ಮಾಡುವಂಥ ಒಂದು ಆಕ್ರಮಣಕಾರಿ ನೀತಿ ಏನದಲ್ಲ ಇದು ಇನ್ನೂ ಯಶಸ್ವಿ ಆಗಿದೆ ಅನ್ನೋಂಥ ಪ್ರಶ್ನೆ ಬರಲಿಕ್ಕೆ. ಬಟ್ ಬೇರೆ ಆಗಿಲ್ಲ, ಇದ್ರೂ ಬೇರೆ ಇದ್ದೇನೂ ಇಲ್ಲ. ನಾವು ಅನಿವಾರ್ಯವಾಗಿ ಭಯೋತ್ಪಾದಕರ ವಿರುದ್ಧ ಗುಂಡನ್ನು ಅಥವಾ ಮದ್ದನ್ನು ಬಳಸಲೇಬೇಕಾದಂಥದ್ದು. ಮತ್ತು ಅದರಲ್ಲೂ ಈ ಭಾಗದಲ್ಲೇ ಕಾಶ್ಮೀರ ಭಾಗದಲ್ಲೇ ಅಮೆರಿಕನ್ ನಿರ್ಮಿತ ಆಗಿರ್ಬೋದು, ಬೇರೆ ಕಡೆ ನಿರ್ಮಿತ ಆಗಿರ್ಬೋದು, M4 ಕಾರ್ಬನ್ ಗನ್ ಅನ್ನುವಂಥ ಸಿಕ್ಕವಲ್ಲ ಆ ಒಂದು ಸ್ಥಳದಲ್ಲೇ ಎನ್ಕೌಂಟರ್ ಆ ಸ್ಥಳದಲ್ಲೇ ಇವೆಲ್ಲ ನೋಡಿದಾಗ ವಿದೇಶಿಗರ ಕೈವಾಡದಲ್ಲಿ ಸಾಕಷ್ಟದ ಸಾಧಿಸಿಗೆ ಇಂಡಿಯಾ ಅಂದರೆ ಭಾರತದ ಈ ಸೈನಿಕರು ಟ್ರಬಲ್ ಕೊಡುವಂಥ ಕೆಲಸವನ್ನು ಪಾಕಿಸ್ತಾನ ಸದಾ ಮಾಡ್ತಾ ಇರ್ತದೆ. ಆ ಕೆಲಸ ಇಲ್ಲ ಆಗ್ಯದ. ಆದರೂ ಇಲ್ಲೇನಪ್ಪ ಅಂದರೆ 3 ಜನ ಭಯೋತ್ಪಾದಕರ ಹತ್ಯೆಯನ್ನು ನಮ್ಮ ಸೈನಿಕರು ಮಾಡಿದ್ದಾರೆ. ಇವ್ರಿಗೂ ಸಹಿತ ಪೆಟ್ಟಾಗಿದೆ ನಮ್ಮ ಪೊಲೀಸರವರಿಗೆ ಅದು ಸೈನಿಕ ಅದು ಇದು ನಡೆದ ಏನಪ್ಪ ಅಂತಂದರೆ June 11 ನಡೆದ. ಈ June 11 ನಂತರದಲ್ಲಿ ಮತ್ತೂ ಡೆವಲಪ್ಮೆಂಟ್ ಅನೇಕ ಆಗ್ತಾ ಇದ್ದಾವೆ. ಯಾಕಂದರೆ ಅಲ್ಲಿ ಸುದ್ದಿ ಕಾಶ್ಮೀರ ಸುದ್ದಿಗಳು ನಮಗೆ ಬಂದು ಮುಟ್ಟೋದು ಸ್ವಲ್ಪ ಲೇಟ್ ಆಗ್ತಾವೆ. ಯಾಕಪ್ಪ ಅಂದರೆ ಭಯ ಪಡಬಾರ್ದು ಜನ, ಆತಂಕ ಪಡಬಾರ್ದು ಜನ ಅನ್ನೋ ಕಾರಣಕ್ಕಾಗಿ ಆದಷ್ಟು ಈ ನಮ್ಮ ಸೈನಿಕರಾಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ಈ ವಿಷಯಗಳನ್ನು ಆದಷ್ಟು ಏನಪ್ಪ ಅಂತಂದರೆ ಲೇಟಾಗಿ ಹೇಳುವಂಥ ಪ್ರವೃತ್ತಿ ಅದ. ಬಟ್ ಏನೋ ಆಗಲಿ ಸುದ್ದಿ ಮಾತ್ರ ಬಂದದ ಹೊರಗೆ ಅಲ್ಲಿ 3 ಜನ ಭಯೋತ್ಪಾದಕರು ಹತ್ಯೆ ಆಗಿದ್ದ ಜೊತೆ ಪೊಲೀಸರು ಗಾಯಗಳಾಗಿದ್ದಾವೆ ಅನ್ನೋಂಥ ಸುದ್ದಿ ಮಾತು ಬರ್ತಾ ಇದ್ದಾವೆ. ಇದು ಏನಾಗಿದೆ ಅನ್ನುವಂಥದ್ದು ಇನ್ನು ಮುಂದಿನ ದಿನದ ಗೊತ್ತಾಗ್ಬೋದು. ಅದೇನೋ ಆಗಲಿ ಕಾಶ್ಮೀರ ಮಾತ್ರ ಇನ್ನೂ ಹಾಟ್ ಕೇಕ್ ಆಗ್ಯದ, ಅಲ್ಲಿ ಭಯೋತ್ಪಾದನೆ ಕುರಿತೇ ನಿಂತಿಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ.